ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಗುರುವಾರ ಗುರುವಾರದ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಚಿನ್ನದ ಗುಂಡುಗಳನ್ನು ತೊಗೊಂಡು ಬಂದಿದೆ ತಾಳಿ ಹತ್ರ ಪೋಣಿಸ್ಕೊಡೋದಕ್ಕೆ ಅಂತ ಹದಿನಾರು ಗುಂಡುಗಳಿದೆ ಒಂದು ಗ್ರಾಮು ಆರುನೂರು ಮಿಲಿನಿನೂ ಬಂತು ಅದ್ರೂ ಸಹ ಬಿಲ್ ತೋರಿಸ್ತೀನಿ ನಿಮಗೆ ಹಾಗೆಯೇ ಮೇಲುಗಡೆ ನೋಡ್ತಾ ಇದ್ದೀರಾ ಇದು ರಿಂಗು ಕಿವಿಗೆ ಹಾಕ್ಕೊಳೋದಕ್ಕೆ ಅಂತ ಸೈಡಲ್ಲಿ ಕಿವಿ ಚುಚ್ಚಿಸ್ಕೊಂಡಿದ್ದೀನಿ ಅದಕ್ಕೆ ಕಿವಿಗೆ ಹಾಕ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ ಮೂಗುತಿಯಾಗೂ ಯೂಸ್ ಮಾಡ್ಬೋದು ಕಿವಿಗೂ ತೊಗೊಬೋದು ಇದು ಸಹ ಇದು ಮತ್ತು ಗುಂಡು ಮತ್ತೆ ಈ ರಿಂಗಿಂದ ಹದಿಮೂರು ಸಾವಿರದ ಇನ್ನೂರು ಐವತ್ತು ರೂಪಾಯಿ ಬೀಳ್ತು ನನಗೆ ಬನ್ನಿ ಕರಿಮಣಿ ಪೋಣಿಸ್ಕೊಳ್ಳೋಣ ಗುರುವಾರ ಆದ್ದರಿಂದ ಇನ್ನು ನಾಳೆ ಶುಕ್ರವಾರ ಮತ್ತು ಶನಿವಾರ ಪೋಣಿಸೋದು ಬೇಡ ಅಂದ್ಬಿಟ್ಟು ಗುರುವಾರನೇ ಪೋಣಿಸ್ಕೊಳ್ತಾ ಇದ್ದೀನಿ ಹಾಂ ಹಾಗೆ ಕರಿಮಣಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ನೋಡ್ತಾ ಇದ್ದೀರಾ ಮೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮೂರು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಆಗಿತ್ತು ಅವರು ಸ್ವಲ್ಪ ಅಮೌಂಟ್ ಬಿಟ್ಟಿದ್ದಾರೆ ಇದು ಗುಂಡು ತೊಗೊಂಡಿದ್ನಲ್ಲ ಒಂದು ಗ್ರಾಮ್ ಆರುನೂರ ಮೂವತ್ತು ಇದೆ ಇದರ ಅಮೌಂಟು ಸಹ ನಿಮಗೆ ತೋರಿಸ್ತೀನಿ ಇವಾಗ ಎಷ್ಟಾಯಿತು ಅಂತ ಅಂದ್ಬಿಟ್ಟು ಇದ್ರ ಅಮೌಂಟ್ ಬಂದುಬಿಟ್ಟು ನೋಡ್ತಾಯಿದ ನೋಡ್ತಾ ಇದ್ದೀರಾ ಒಂಬತ್ತು ಸಾವಿರದ ನಾನ್ನೂರ ಎಪ್ಪತ್ತ ಐದು ರೂಪಾಯಿ ಆಗಿದೆ ಆಯಿತಾ ಇವಾಗ ನಾನು ಇದ್ದೀರಾ ಇದು ಹಳೇದು ನಾನು ಇವಾಗ ರೀಸೆಂಟಾಗಿ ಫೋನ್ ಪೋಣಿಸಿದ್ದು ಯಾಕೋ ಸರಿ ಹೋಗಲಿಲ್ಲ ಅದು ಹಾಗೆಯೇ ನೀವು ಕರಿಮಣಿ ಪೋಣಿಸ್ಬೇಕಾದ್ರೆ ವೈಟ್ ದಾರ ತೊಗೊಳ್ಳಿ ವೈಟ್ ದಾರ ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಯಾಕೆಂದರೆ ಸಕ್ಕರೆ ಮಣಿ ಹಾಕಿದ್ರೆ ಅದರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲೋ ಕಲ ಕಲರ್ ದಾರಕ್ಕಿಂತ ವೈಟ್ ಕಲರ್ ದಾರ ತುಂಬ ಚೆನ್ನಾಗಿರುತ್ತೆ ಅಮಾವಾಸ್ಯ ದಿನ ಉಣ್ಮೆ ದಿನ ತಾಳಿನ ತೆಗೆಯೋದಕ್ಕೆ ಹೋಗಬೇಡಿ ಅದ್ರ ಜೊತೆಗೆ ತಾಳಿನ ಕತ್ತಿಂದ ತೆಗಿಬೇಕಾದ್ರೆ ಹಿಂದೆಗಡೆಯಿಂದ ಮುಂದಕ್ಕೆ ತೆಗೀರಿ ತಾಳಿನ ಮುಂದೆಗಡೆ ತಾಳಿ ಇದ್ದರೆ ಕೈ ಹಾಕಿ ಹಿಂಗೆ ತಲೆಯಿಂದ ಮೇಲೆ ತೆಗ್ದುಬಿಡ್ತೀವಲ್ಲ ಆ ಥರ ತೆಗಿಯೋದಕ್ಕೆ ಹೋಗಬೇಡಿ ಚೈನೇ ಆಗಿರಲಿ ಮಾಂಗಲ್ಯನೇ ಆಗಿರಲಿ ಏನೇ ಆಗಲಿ ಕಾಲಿಂದ ಕತ್ತಿಂದ ತೆಗೆಯೋಕ್ಕೂ ಮುಂಚೆನೇ ಒಂದು ಅರ್ಶನದೇನಾದರೂ ಕೊನೆ ಅರ್ಶನ ಕೊನೆ ಅಂತ ಏನಾದರೂ ಕಟ್ಕೊಂಡು ಆಮೇಲೆ ನೀವು ತಾಳಿನ ತೆಗಿಬೇಕು ನಾನು ಅರ್ಶಿನ ಕೊನೆ ಕಟ್ಕೊಂಡಿದ್ದೀನಿ ಅದು ವೀಡಿಯೋ ಮಾಡೋದು ಮರ್ತ್ಕೊಂಡ್ಬಿಟ್ಟೆ ನನ್ನ ಈಗ ಅನಿಸ್ತಾ ಇದೆ ವೀಡಿಯೋ ಮಾಡಬೇಕಾಗಿತ್ತು ಅಂತ ನಾನು ತಾಳಿ ಪೋಣಿಸ್ಬೇಕಾದ್ರೆ ಅರ್ಶನ ಕೊನೆ ಕಟ್ಕೊಂಡು ಆಮೇಲೆ ನಾನು ತಾಳಿನ ತೆಗ್ದಿದ್ದು ತಾಳಿ ತೆಗೆದಾದಮೇಲೆ ನೀಟಾಗಿ ಎಲ್ಲನೂ ಪೋಣಿಸ್ಕೊಂಡೆ ಒಣಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಅಮಾವಾಸ್ಯೆಗಳಲ್ಲಿ ಉಣ್ಮೆಗಳಲ್ಲಿ ತೆಯ್ಯೋಕ್ಕೆ ಹೋಗಬೇಡಿ ಮಾ ಆಮೇಲೆ ಮಂಗಳವಾರ ಶುಕ್ರವಾರ ತೆಗೆದು ನಾನು ನಾನೊಂದ್ಸಲ ವೀಡಿಯೋ ಮಾಡಿದಾಗ ತಾಳ ತಾಳಿನ ಅಡ ಇಡಬಹುದಾ ಅಂತ ಕೇಳಿದರು ಖಂಡಿತ ಇಲ್ಲ ತಾಳಿನ ಹಾಡೋ ಹಿಡೋ ಹಾಗಿಲ್ಲ ಹಿಡಲೂಬಾರ್ದು ಒಳ್ಳೇದಲ್ಲ ಮನೆಗೆ ಮನೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿನ ತಗೊಂಡೋಗಿ ಯಾರ ಗಿರಿವಿ ಇಡ್ತಾರ ಇಡಬಾರ್ದು ಹಾಗೆಯೇ ಕರಿಮಣಿಗೆ ತಾಳಿ ಹತ್ರ ಯಾವತ್ತೂ ಅವಳ ಫಸ್ಟು ತಾಳಿ ಮಧ್ಯದಲ್ಲಿ ತಾಳಿ ಇರುತ್ತೆ ತಾಳಿ ಅಕ್ಕಪಕ್ಕದಲ್ಲಿ ಅವಳ ಇರಲಿ ಅವಳದ ಅಕ್ಕಪಕ್ಕದಲ್ಲಿ ಚಿನ್ನದ ಗುಂಡು ಬರುತ್ತೆ ಚಿನ್ನದ ಗುಂಡುವಿನ ಪಕ್ಕ ಎರಡು ಕಾಸು ಕಾಸುವಿನ ಪಕ್ಕ ಎರಡು ಕರಿಮಣಿ ಬರುತ್ತೆ ದಪ್ಪ ದಪ್ಪ ಕರಿಮಣಿಗಳು ಈ ರೀತಿಯಾಗಿ ನಾನು ಪೋಣಿಸೋದು ಕರಿಮಣಿ ಯಾಕೆ ದೂರದಲ್ಲಿ ಹಾಕಿರೋದ್ರ ಹಾಕೋ ಹಾಕಿರೋದು ಅಂದರೆ ಕರಿಮಣಿನ ಹತ್ತಿರದ ತಾಳಿ ಎತ್ತರದಲ್ಲಿ ಹಾಕಿದ್ರೆ ಕಣ್ಣೀರು ಜಾಸ್ತಿ ಅಂತ ನಮ್ಮ ಮನೇಲಿ ಹಿರಿಕರು ಹೇಳಿದರು ಹಿರಿಕರು ಹೇಳಿದಾರಲ್ಲ ಅಂತ ಕರಿಮಣಿನ ದೂರದಲ್ಲೇ ಹಾಕ್ತೀನಿ ಹಾಗೆಯೇ ಕೆಲವ್ರು ಹೇಳ್ತಾರೆ ಕರಿಮಣಿ ಹಾಕೊಂಡ್ರೆ ಹಾಕೊಂಡಿರೋರೆಲ್ಲ ಬಡವರು ಮರ್ಯಾದೆ ಸಿಗೋಲ್ಲ ಕರಿಮಣಿ ಹಾಕೊಂಡ್ರೆ ಚಿನ್ನದ ಚೈನ್ ಹಾಕೊಂಡ್ರೆ ಅವ್ನಿಗೆ ಗೌರವ ಸಿಗುತ್ತೆ ಬೆಲೆ ಸಿಗುತ್ತೆ ಅಂತ ಸ್ನೇಹಿತರೆ ಗೌರವ ಬೆಲೆ ಅದು ಅವರವರ ಮನಸ್ಸಿಗೆ ಸಂಬಂಧಪಟ್ಟಿದ್ದು ನಿಜಕ್ಕೂ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಲಕ್ಷಣವಾಗಿ ಕಾಣಿಸ್ತಾರೆ ಕರಿಮಣಿ ಹಾಕೊಂಡವರು ತಮ್ಮ ತಾಳಿ ಮಧ್ಯದಲ್ಲಿ ಸಣ್ಣ ಸಣ್ಣ ಗುಂಡು ಚಿನ್ನದಿಲ್ಲದೆ ಇದ್ರೂ ಪರವಾಗಿಲ್ಲ ಸಕ್ಕರೆ ಮಣಿ ಕರಿಮಣಿ ಹಾಕೊಂಡು ನೀವು ಕತ್ತಿಗೆ ಹಾಕೊಂಡು ನೋಡಿ ಎಷ್ಟೋ ಲಕ್ಷಣವಾಗಿರ್ತೀರಾ ಅಂದರೆ ಹತ್ತು ಜನದಲ್ಲಿ ನೀವೇ ಎದ್ದು ಕಾಣಿಸ್ತೀರ ಅಷ್ಟು ಚೆನ್ನಾಗಿರುತ್ತೆ ನಾನು ಎಷ್ಟೋ ಜನ ನೋಡಿದ್ದೀನಿ ನನ್ನನ್ನು ಕೇಳಿದ್ದಾರೆ ಯಾಕೆ ನಿಮಗೆ ಮಂಗಲಚೇನಿಲ್ವಾ ಯಾಕೆ ಇದನ್ನು ಹಾಕೊಂಡಿದ್ದೀರಾ ಅಯ್ಯೋ ಬಡವರು ಹಾಕೊಳ್ಳೋ ಅಂಥದ್ದು ಇದು ಗೌರವ ಸಿಗಲ್ಲ ಈ ಕರಿಮಣಿ ಹಾಕೊಂಡ್ರೆ ಅಂತಂದದ್ದು ಉಂಟು ಅವರವರ ಮನಸ್ಥಿತಿ ಅವ್ರ ಮನಸ್ಥಿತಿ ಅವರಿಗೆ ಗೌ ಗೌರವ ಸಿಗಲ್ಲ ಅಂತ ಆಲೋಚನೆ ಮಾಡಿದ್ದಾರೆ ಅಂದರೆ ಅವ್ರ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಇರಬೇಡ ಅಂತ ನೀವೇ ಯೋಚನೆ ಮಾಡಿ ನಿಜಕ್ಕೂ ತಾಳಿಗೆ ಕರಿಮಣಿಗೆ ಇರೋ ಒಂದು ಬೆಲೆ ಗೌರವ ಜಗತ್ತಿನಲ್ಲಿ ಯಾವುದಕ್ಕೂ ಇಲ್ಲ ಕಪ್ಪು ಬಳೆ ಕರಿಮಣಿ ಅಷ್ಟು ಗೌರವ ಕೊಡುತ್ತೆ ದೃಷ್ಟಿಗೂ ಸಹ ಒಳ್ಳೆಯದು ನಮ್ಮ ಮೈಯಲ್ಲಿರ್ತಕ್ಕಂತಹ ಹೀಟ್ ದಂಶ ಏನಿರುತ್ತೆ ಶಾಖದ ಅಂಶ ಏನಿರುತ್ತೆ ಅದನ್ನೆಲ್ಲ ಹೇಳಿಕೊಳ್ಳುತ್ತೆ ಎಣ್ಣಿಗೆ ಎದೆಯಿಂದ ಅಂದ್ರೆ ನಮ್ಮ ವೃಕ್ಷ ಸ್ಥಳದಿಂದ ಕೆಳಗಡೆ ಯಾವತ್ತು ತಾಳಿ ಬರಬಾರ್ದು ಎದೆಯ ಮಧ್ಯ ಭಾಗದಲ್ಲಿ ಹಳ್ಳ ಇರುತ್ತೆ ನೋಡಿ ಅಲ್ಲಿಗೆ ತಾಳಿನ ಪೋಣಿಸ್ಕೋಬೇಕು ತಾಳಿ ಎದೆ ಗೂಡಿನಿಂದ ಕೆಳಗಡೆ ಬರಬಾರ್ದು ಎದೆ ಮಧ್ಯ ಭಾಗದಲ್ಲಿ ಇರಬೇಕು ಚೈನೇ ಆಗಲಿ ಕರಿಮಣಿನೇ ಆಗಲಿ ಅದ್ರ ಮಧ್ಯ ಭಾಗದಲ್ಲೇ ಇರಬೇಕು ಅನ್ನೋದಿದೆ ಹಾಗೆಯೇ ತಾಳಿನ ಯಾರು ಕಾಣದೇ ಹಾಗೆ ಇಟ್ಕೋಬೇಕು ಯಾವತ್ತು ತಾಳಿನ ಸೀರೆ ಮೇಲೆ ಬಿಡಬಾರ್ದು ಎಲ್ಲರೂ ನೋಡೋ ಹಾಗೆ ಬಿಡಬಾರ್ದು ಅಂತ ಮಾತು ಇದೆ ಅದು ನಿಜನೂ ಕೂಡ ಹೌದು ಆಯ್ತಾ ಇದು ಇನ್ನು ಕಾಲ ಇನ್ನು ಒಬಿರಾಯಿನ ಕಾಲದಲ್ಲೇ ಇದಿರಲ್ಲ ಅಂತಂತನ್ನೋದಾದರೆ ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು ಹೀಗೆ ಮಾಡಿ ಹಾಗೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಈ ಥರ ರೀತಿ ನೀತಿಗಳಿದ್ದಾವೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆಯೇ ತಾಳಿ ತಳಿಸರನ ತೆಗೆದು ಸ್ನಾನ ಮನೇಲಿ ಇಟ್ಬಿಟ್ಟು ಬರೋದು ಸ್ನಾನ ಮನೇಲಿ ಒಂದು ನಲ್ಲಿಗೆ ಸಿಗಸ್ಬಿಟ್ಟು ಸ್ನಾನ ಮಾಡೋದು ಅದನ್ನೆಲ್ಲ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಸರ ಇರಲಿ ಅಥವಾ ಕರಿಮಣಿ ಪೋಣಿಸಿರಲಿ ಏನೂ ಆಗೋದಿಲ್ಲ ಅದು ಸಮೇತನೇ ಸ್ನಾನ ಮಾಡಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅದರ ನೀರು ಸ್ನಾನ ಮಾಡಿದಾಗ ಬಿಸಿ ಬಿಸಿ ನೀರು ಇಡೀ ಮೈಗೆಲ್ಲ ಬಿದ್ದಾಗ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈಗ ನಮ್ಮ ಮೈಯಲ್ಲಿ ಏನಾದ್ರೂ ನಮಗೆ ಗೊತ್ತಿಲ್ಲದರೆ ಸಣ್ಣ ಸಣ್ಣ ಗಡ್ಡೆಗಳು ಬಂದಿರುತ್ತೆ ಅಥವಾ ಕುರ ಬಂದಿರುತ್ತೆ ಏನೋ ಒಂದು ಆ ಭಾಗದಲ್ಲಿ ಊತ ಬಂದಿರುತ್ತೆ ನೆವೆಗಳು ಬಂದಿರುತ್ತೆ ಅಂಥ ಭಾಗಕ್ಕೆ ತಾಳಿನ ಬಿಸಿ ಮಾಡಿ ಈ ಗದ್ಮಾರಂ ಆಗುತ್ತೆ ನೋಡಿ ಅಂಥವಕ್ಕೆಲ್ಲ ತಾಳಿನ ಬಿಸಿ ಮಾಡಿ ಒಂದು ಯಾವುದಕ್ಕೆ ದೀಪ ದೀಪನ ಹಚ್ಚಿಟ್ಟು ಅರಳೆಣ್ಣೆ ದೀಪನ ತಾಳಿನ ಅದನ್ನು ಬಿಸಿ ಮಾಡಿ ಮುಟ್ಟಿಸ್ತಾರೆ ಆ ಮುಟ್ಟಿಸಿದಂಥ ಕಾಲಕ್ಕೆ ಆ ಕಾಯಿಲೆ ಎಲ್ಲ ವಾಸಿಯಾಗುತ್ತೆ ಸ್ನೇಹಿತರೆ ಇವತ್ತಿಗೂ ಸಹ ಆ ಪದ್ಧತಿ ಉಂಟು ನನ್ನ ಮನೆಯಲ್ಲಿ ನನ್ನ ಮಕ್ಕಳು ನಾನು ಅದೇ ಥರನೇ ಮಾಡೋದು ಆಯಿತಾ ಹಾಗೆ ನೋಡ್ತಾ ನೋಡ್ತಾಯಿದ್ದೀರಾ ತಾಳಿಯೆಲ್ಲ ಪೋಣ ಆಗಿದೆ ಇನ್ನು ಅದನ್ನು ಕಟ್ಟಬೇಕು ದಾರ ಕಟ್ಟಿಲ್ಲ ಕಟ್ಟಾದ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡ್ತಾ ಇದ್ದೀರಾ ಎಲ್ಲ ಕರೆಕ್ಟಾಗಿ ಒಂದು ಸಮವಾಗಿ ಬಂದಿದೆ ನನಗೆ ಖುಷಿ ಆಗುತ್ತೆ ಈ ಥರ ಕರಿಮಣಿ ಹಾಕ್ಕೊಳ್ಳೋದು ಮಾಂಗಲ್ಯ ಚೈನ್ಗಿಂತ ನನಗೆ ತುಂಬಾ ಇಷ್ಟ ಕರಿಮಣಿ ಹಾಕ್ಕೊಳ್ಳೋದು ಹಾಗಾಗಿ ಕರಿಮಣಿ ಹಾಕ್ಕೊಳ್ತೀನಿ ಯಾರಿಗೆ ಇಷ್ಟ ಆಯಿತು ಕರಿಮಣಿ ಮತ್ತೆ ಕಿವಿದು ಓಲೆ ಮತ್ತೆ ಗುಂಡು ಇಷ್ಟ ಆಯಿತು ಅಂತ ಕಮೆಂಟ್ ಹಾಕಿ ಯಾರ್ಯಾರು ಕರಿಮಣಿ ಸರ ಹಾಕ್ಕೊಂಡಿದ್ದೀರಾ ಅದನ್ನು ಕಮೆಂಟ್ ಹಾಕಿ ಕರಿಮಣಿ ಸರ ಹಾಕೊಂಡ್ರೆ ಮಾನ ಮರ್ಯಾದೆ ಹೋಗಲ್ಲ ಮಾನ ಮರ್ಯಾದೆ ಇನ್ನೂ ಜಾಸ್ತಿ ಆಗುತ್ತೆ ಮದುವೆ ಇದ್ದವರು ಸಹ ಚೈನ್ ಹಾಕೊಳ್ತಾರೆ ಆದರೆ ಕರಿಮಣಿನ ಯಾವುದೇ ಕಾರಣಕ್ಕೂ ಮದುವೆ ಆಗದೆ ಇರೋರು ಯಾವುದೇ ಕಾರಣಕ್ಕೂ ಹಾಕೊಳ್ಳೋಕ್ಕಾಗಲ್ಲ ಮದುವೆ ಆಗಿರೋರು ಮಾತ್ರ ಅದ್ರ ಮೇಲೆ ಅಧಿಕಾರ ಇರೋದು ಅಧಿಕಾರಕ್ಕೆ ಒಡತಿ ಕರಿಮಣಿಯ ಅಧಿಕಾರಕ್ಕೆ ಒಡೆತಿ ಯಾರು ಹೇಳಿ ಮದುವೆ ಆಗಿರೋ ಒಂದು ಮುತ್ತ ಇದೆ ಶ್ರೀಮತಿ ಅಂತ ಹೇಳ್ತೀವಲ್ಲ ಅವಳೇನೆ ಅಂತಲೇ ಹೇಳ್ಬೋದು ಹಾಗೆಯೇ ಬನ್ನಿ ಗೋಧಿ ಬೇರೆ ಒಣಗಾಕಬೇಕು ಇವಾಗ ಪಟಪಟ ಅಂತ ಒಣಗಾಕ್ಬಿಡೋಣ ಇದು ಕಾಳು ಸೋಯಾ ಕಾಳು ನೋಡ್ತಾ ಇದ್ರೆ ಬೇಗ ನೋಡಿದ್ರೆ ಸಣ್ಣ ಕಣ್ಣು ಕಾಳು ಥರ ಕಾಣುತ್ತೆ ತೊಗೋಬೇಕಾದ್ರೆ ನೋಡಿ ಮಾಡಿ ತಗೊಳ್ಳಿ ಯಾಕೆಂದರೆ ನನಗೂ ಹಾಗೆ ಕೊಟ್ಬಿಟ್ಟಿದ್ರು ಮತ್ತು ಅದು ನೋಡ್ಬಿಟ್ಟು ವಾಪಸ್ ಮಾಡಿದೆ ಕಾಳು ಕೊಟ್ಟಿದ್ದೀರಲ್ಲ ಅಂತನ್ಬಿಟ್ಟು ಹಾಗೆಯೇ ಚಪಾತಿ ಮಾಡೋದಕ್ಕೆ ನೋಡ್ತಾ ಇದ್ದೀರಾ ಒಂದು ಕಾಲು ಕೆ ಜಿಯಷ್ಟು ಕಾಲು ಕೆ ಜಿಗಿಂತ ಜಾಸ್ತಿ ಇದೆ ಮೆಂತ್ಯ ಅದನ್ನು ಒಣಗಿಸ್ಬಿಟ್ಟು ತೆಗೆದಿಟ್ಕೊಂಡ್ಬಿಡ್ತೀನಿ ಕರೆಕ್ಟಾಗಿ ಕಾಲು ಕೆ ಜಿಯಷ್ಟು ಮೆಂತ್ಯನ ನಾನು ಗೋಧಿ ಮಿಲ್ ಮಾಡೋಕ್ಕಾಗ್ದಾಗ ಒಂದು ಕಾಲು ಕೆ ಜಿ ಸೋಯಾ ಕಾಳು ಕಾಲು ಕೆ ಜಿ ಮೆಂತ್ಯ ಹಾಕ್ತೀನಿ ಇದು ಹಾಕೋದ್ರಿಂದ ಎಲ್ಲರೂ ಹೇಳ್ತಾರೆ ಗೋಧಿ ಹಿಟ್ಟು ಮಾಡಿಸ್ಬಿಟ್ಟು ನಾನು ಚಪಾತಿ ತಿಂದೆ ಹೊಟ್ಟೆ ನೋವು ಬಂತು ಬೇದಿ ಆಯಿತು ಹೊಟ್ಟೆ ಗುಡ ಗುಡ ಅಂತ ಸೌಂಡ್ ಮಾಡ್ತಾ ಇದೆ ಪದೇ ಪದೇ ನಾನು ಬಾತ್ರೂಮ್ಗೆ ಹೋಗಿ ಕೂತ್ಕೊಳ್ತೀನಿ ಅಂತೆಲ್ಲ ಹೇಳ್ತಾರಲ್ವಾ ಟಾಯ್ಲೆಟ್ಗೆ ಹೋಗಿ ಕೂತ್ ಕೂತ್ಕೊತೀನಿ ನಾನು ಪದೇ ಪದೇ ಅಂತ ಹೇಳ್ತಾ ಇರ್ತಾರಲ್ವ ಹಂಗಾಗಿ ಹೇಳ್ತಾ ಇರೋದು ನಾನು ಈ ಥರ ಪ್ರಾಬ್ಲಮ್ ಏನೂ ಆಗಬಾರ್ದು ಅಂತಂದರೆ ಮೆಂತ್ಯ ಹಾಕಿ ಮೆಂತ್ಯ ಹಾಕಿದ್ರೆ ತಂಪಾಗೂ ಇರುತ್ತೆ ತುಂಬಾ ಒಳ್ಳೆಯದು ಘಮ 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 ಇರುತ್ತೆ ಚಪಾತಿ ಚಪಾತಿ ರೊಟ್ಟಿ ಥರನೂ ಆಗಲ್ಲ ಏನೂ ಆಗಲ್ಲ ಚಪಾತಿ ಚಪಾತಿ ಥರನೇ ಸ್ಮೂತಾಗಿ ಆಗುತ್ತೆ ಸೋಯಾ ಕಾಳನ್ನು ಯಾವುದೇ ಕಾರಣಕ್ಕೂ ಥೈರಾಯ್ಡ್ ಇರೋರು ಮಾತ್ರ ಯಾವುದೇ ಕಾರಣಕ್ಕೂ ಹಾಕೋಕ್ಕೋಗ್ಬೇಡಿ ಥೈರಾಯ್ಡ್ ಜಾಸ್ತಿ ಆದರೆ ಆಮೇಲೆ ನನ್ನ ಮೇಲೆ ಹೇಳಬೇಡಿ ನೀವು ಹಾಕಿ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಅರ್ಥ ಆಯ್ತಾ ಬೇಗ ಬೇಗ ಎಲ್ಲನೂ ಒಣಗಾಕ್ಬಿಟ್ಟು ಸ್ವಲ್ಪ ಕಾಫಿ ಮಾಡಿದ್ದೆ ಈ ಕಾಫಿ ಸ್ವಲ್ಪ ಉಳಿದಿತ್ತು ವೇಸ್ಟ್ ಆಗೋದು ಬೇಡ ಅಂತ ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಈ ಥರ ಕಾಫಿ ಬಿಸಿ ಮಾಡ್ಕೊಂಡು ಕುಡಿತಾ ಇರೋದು ನಾನು ಕಾಫಿನ ಯಾವತ್ತೂ ಬಿಸಿ ಮಾಡ್ಕೊಂಡು ಕುಡಿಯೋಲ್ಲ ಅಲ್ಲೇ ಮಾಡಿ ಅಲ್ಲೇ ಕುಡಿದ್ರೆ ನಾನು ತುಂಬ ರುಚಿ ಅದರಲ್ಲೂ ಹಸಿ ಹಾಲಿರುತ್ತೆ ನೋಡಿ ಕಾಯಿಸ್ತಿರೋ ಹಾಲಿನಲ್ಲಿ ಕಾಫಿ ಮಾಡ್ಕೊಂಡು ಕುಡಿಬೇಕು ಕೆನೆ ತೆಗ್ದಿರಬಾರ್ದು ಹಸಿ ಹಾಲು ಅದರಲ್ಲೂ ಎಮ್ಮೆ ಹಾಲಲ್ಲಂತೂ ಸೂಪರಾಗಿರುತ್ತೆ ಕಾಫಿ ಆಯಿತಾ ಈಗ ಕಾಫಿ ಕುಟ್ಕೊಂಡು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಮಿಕ್ಕಿದ ಕೆಲಸ ಎಲ್ಲ ಮಾಡಾದ್ಮೇಲೆ ಮಧ್ಯಾಹ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಮುದ್ದೆ ಮಾಡ್ಕೊಂಬಿಡೋಣ ಊಟಕ್ಕೆ ರೈಸ್ ಏನು ಬೇಡ ಅನ್ಬಿಟ್ಟು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆಂತ್ಯದ ಮುದ್ದೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅವರೇ ಕಳೆ ಸಾಂಬಾರು ಬೇರೆ ಇತ್ತಲ್ವ ಕೊನೇ ಸರಿ ಅವರೆಕಾಳು ಸಾಂಬಾರು ಇವತ್ತು ಮತ್ತೆ ಇಂಥ ಅವಳೋದಕ್ಕೆ ಹೋಗೋದಿಲ್ಲ ಅದು ನಾನು ಬೇಲೂರ್ಗೆ ಹೋಗಿದ್ದೆ ಬೇಲೂರ್ಗೆ ಹೋಗಿರ್ಬೇಕಾದ್ರೆ ನಾನು ಅವರೆಕಾಳು ತೊಗೊಂಡು ಬಂದಿದ್ದೆ ತುಂಬ ಚೆನ್ನಾಗಿತ್ತು ಉಳುಕು ಇರಲಿಲ್ಲ ತುಂಬ ಚೆನ್ನಾಗಿ ಆಗಿತ್ತು ಅದನ್ನು ಎಂತ ಚಿಟ್ಟ ಅವರೆ ಅಂತ ಹೇಳ್ತಾರಲ್ಲ ಆ ಥರ ಕಾಳುಗಳು ಸಣ್ಣ ಸಣ್ಣಗೆ ಗಟ್ಟಿಯಾಗಿರ್ತವೆ ಈಗ ಮೆಂತ್ಯದ ಮುದ್ದೆ ಮಾಡ್ತಾಯಿದ್ದೀನಿ ಮೆಂತ್ಯದ ಮುದ್ದೆನ ಸಿಹಿಯಾಗೂ ಮಾಡ್ಕೋಬೋದು ನಾನು ಈ ಸಲ ಮೆಂತ್ಯ ಮುದ್ದೆಗೆ ರಾಗಿ ಹಾಕಿದ್ದೀನಿ ಆಯಿತಾ ಮೆಂತ್ಯದ ಹಿಟ್ಟು ಮಾಡಬೇಕಾದ್ರೆ ರಾಗಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಯಾವ ರೀತಿ ತೊಂದರೆನೂ ಆಗೋದಿಲ್ಲ ನಾನು ತುಪ್ಪ ಇದ್ದೀನಿ ಬೇಕಾದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಎಲ್ಲ ಥರ ಸಾಂಬಾರಲ್ಲೂ ಊಟ ಮಾಡ್ಬೋದು ಇಲ್ಲ ನಾನು ಮೆಂತ್ಯದ ಮುದ್ದೆನ ಸಿಹಿ ಆಗಿ ನಂಗೆ ತುಂಬ ಇಷ್ಟ ಅನ್ನೋದಾದರೆ ನೀವು ಅದಕ್ಕೆ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಜೊತೆಗೆ ಬಾದಾಮಿನ ನೆನೆಸ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿಕೊಂಡು ಮುದ್ದೆ ಮಾಡಬೇಕಾದ್ರೆ ಹಾಕ್ಕೊಂಡು ಊಟ ಮಾಡಿ ಸೂಪರಾಗಿರುತ್ತೆ ಅದರಲ್ಲೂ ಬೆಳಿ ಬೆಳಗ್ಗೆ ಟೈಮ್ ಒಂದು ಮುದ್ದೆ ಹೊಡೆದ್ಬಿಟ್ಟ ಅಂದರೆ ಕೇಳೋದೇ ಬೇಡ ಈಗ ಬೇಗ ಬೇಗ ಮುದ್ದೆ ಅವರೇ ಕಾಳು ಸಾಂಬಾರು ಊಟ ಮಾಡಿಬಿಡ್ತು ಅಂದರೆ ಈ ಮಧ್ಯಾಹ್ನದ ಕೆಲಸ ಮುಗೀತು ಇನ್ನು ಸಂಜೆ ಪಾಡು ಸಂಜೆ ನೋಡ್ಕೊಳ್ಳೋಣ ಆಯಿತಾ ಇವತ್ತು ಗುರುವಾರ ಎಲ್ಲ ಕೆಲಸ ಬೇಗ ಬೇಗ ಮಾಡಿಕೊಂಡೆ ಮಧ್ಯಾಹ್ನ ತಿಂಡಿ ಲೆಸ್ಸು ಯಾಕೆ ಲೆಸ್ಸು ಅಂತಂದರೆ ಪೂಜೆ ಮಾಡೋದೇ ಲೇಟ್ ಆಯ್ತಲ್ಲ ಹಾಗಾಗಿ ಒಟ್ಟೇ ಊಟನೇ ಮಾಡಿಬಿಡೋಣ ಅಂದ್ಬಿಟ್ಟು ಬಿಸಿ ಮುದ್ದೆ ಮಾಡಿಕೊಂಡೆ ಅದ್ರ ಜೊತೆಗೆ ತಿಂಡಿ ತಿಂದುಬಿಟ್ರೆ ಮಧ್ಯಾಹ್ನ ದಾಹ ಆಗುತ್ತಲ್ವ ಹಾಗಾಗಿ ತಿಂಡಿ ತಿನ್ನೋಕೆ ಹೋಗಲಿಲ್ಲ ತಿಂಡಿ ತಿಂದ ಮೇಲೆ ಇವಾಗ ಬೇಸಿಗೆ ಕಾಲ ಸಿಕ್ಕಾಬಟ್ಟೆ ಸುಸ್ತಾಗೋದು ಅದೆಲ್ಲ ಆಗುತ್ತೆ ಚೆನ್ನಾಗಿ ನೀರು ಕುಡೀರಿ ಮಜ್ಜಿಗೆ ಕುಡಿಬೇಕಂತ ಏನಿಲ್ಲ ಆಯಿತಾ ನೀರು ಸಹ ಆಪತ್ತು ಬಂದವ ಅದು ರಕ್ಷಕ ಅಂತಲೇ ಹೇಳ್ಬೋದು ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ನೀರು ಕುಡೀರಿ ನೀರು ಕುಡಿತೀನಿ ಅಂದ್ಬಿಟ್ಟು ಒಂದೊಂದು ಲೀಟ್ರ್ ಹಂಗೆ ಎತ್ಬಿಡೋದಲ್ಲ ಸ್ವಲ್ಪ ಸ್ವಲ್ಪ ನೀರು ಕುಡೀರಿ ಇಡೀ ಬಾಡಿಗೆ ಸೇರುತ್ತೆ ಒಂದೇ ಸಲ ನೀರು ಕುಡಿದ್ರೆ ರೀಸಸ್ಗೆ ಅರ್ಜೆಂಟ್ ಆಗುತ್ತೆ ರೀಸಸಲ್ಲಿ ಹೊರಟೋಗಿಬಿಡುತ್ತೆ ಬಾಡಿಗೆ ಸೇರೋಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಗುಟ್ಕು ಹೋಯ್ತಾ ಬತ್ತಾ ಒಂದೊಂದು ಗುಟ್ಕು ಒಂದೊಂದು ಗುಟ್ಕು ಕುಡೀರಿ ಖಂಡಿತ ಬಾಡಿ ತಂಪಾಗೂ ಇರುತ್ತೆ ಸಣ್ಣಕ್ಕೂ ಹಾಕ್ತೀವಿ ಕಣ್ಣು ದೇಹ ಮಲ ಮೂತ್ರ ಎಲ್ಲ ಕ್ಲೀನ್ ಆಗುತ್ತೆ ಆಯಿತಾ ಬನ್ನಿ ಬಿಸಿ ಬಿಸಿ ರಾಗಿ ಮೆಂತ್ಯ ಮುದ್ದೆ ಊಟ ಮಾಡಿಬಿಟ್ಟು ಇವತ್ತೊಂದು ಮಧ್ಯಾಹ್ನ ಮುಗಿತು ನನ್ನ ಕೆಲಸ ಇನ್ನೂ ಸಂಜೆಗೆ ಏನೇನು ಮಾಡೋದು ಅಂತಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಆದರೆ ತಿಳಿಸ್ತೀನಿ ಆಗಲಿಲ್ಲ ಅಂದರೆ ಖಂಡಿತ ತಿಳಿಸೋಕೆ ಆಗಲ್ಲ ಅಂದಾಗೆ ಸ್ನೇಹಿತರೆ ನ ಕಮೆಂಟ್ ಹಾಕಿ ಯಾರೇ ಆದರೂ ಕಮೆಂಟ್ ಹಾಕಿ ಅಕ್ಕಿ ಕಾಯಿಲೆ ಬಗ್ಗೆ ತುಂಬ ಜನ ಕಮೆಂಟ್ ಆಗ್ತಾಯಿದ್ದೀರಾ ನನಗೆ ತುಂಬ ಖುಷಿಯಾಯಿತು ಆ ವೀಡಿಯೋ ಚೆನ್ನಾಗಿ ಓಡ್ತಾ ಇದೆ ಅಂತ ಅಕ್ಕಿ ಕಾಯಿಲೆ ಬಂದ ತಕ್ಷಣ ದಯವಿಟ್ಟು ಮಗುಗೆ ತೋರಿಸಿ ನೆಗ್ಲೆಟ್ ಅಂತೂ ಮಾಡೋದಕ್ಕೆ ಹೋಗ್ಬೇಡಿ ಮಗುನ ಕಳ್ಕೊಂಬಿಡ್ತೀರಾ ಒಂದು ಚೂರು ಒಂದು ಹದಿನೈದು ಸಹ ಇಪ್ಪತ್ತು ದಿವಸ ಕಳೆದ್ರೂ ಸಹ ಮಗು ನಿಮ್ಮ ಕೈ ಸಿಕ್ಕೋದಿಲ್ಲ ಆಯಿತಾ ಅಕ್ಕಿ ಕಾಯಿಲೆ ಇರೋರು ಎಚ್ಚರಿಕೆ ಆಗಿರಿ ಅಡ್ರೆಸ್ ಹೇಳಿದ್ದೀನಲ್ಲ ಅಲ್ಲಿಗೆ ಹೋಗಿ ಅಂತ ಹೇಳ್ತಾ ಆ ವೀಡಿಯೋನ ಮುಗಿಸ್ತಾಯಿದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ